ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೀರ್ತನಾ ಸೋಮ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ನಿಮ್ಮೆಲ್ಲರಿಗೂ ಗೋಬಿ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಭಾಳನೇ ಸಿಂಪಲ್ ಆಗಿದೆ. ನನ್ನ ಹೆಚ್ಚಿನ ರೆಸಿಪೀಸಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು 1/4 kg ಗೋಬಿ ತೊಗೊಂಡಿದ್ದೀನಿ, ಫ್ರೆಶ್ ಆಗಿದೆ. ಇದನ್ನು ಇವಾಗ ಬಿಸಿನೀರಲ್ಲಿ ನಾವು ನೆನೆ ಇಡಬೇಕಾಗತ್ತೆ. ಅದಕ್ಕೋಸ್ಕರ ಇವಾಗ ನಾನು ಗೋಬಿ ಎಲ್ಲ ನೆನೆಯೋ ಥರ ಇದಕ್ಕೆ ಬಿಸಿನೀರು ಹಾಕ್ತಾ ಇದ್ದೀನಿ. ಹಾಗೆ 1/2 tbsp ಉಪ್ಪು ಹಾಕ್ತಾ ಇದ್ದೀನಿ. ಇವಾಗ ಇನ್ನು 5-10 ನಿಮಿಷ ನೆನೆಯೋಕೆ ಬಿಡೋಣ. ಈ ಥರ ಮಾಡೋದ್ರಿಂದ ಸಣ್ಣದೇನಾದರೂ ಹುಳ ಅದು ಇತ್ತಂದರೆ ಅದು ಹೋಗುತ್ತೆ ಅಂತ ನೋಡಿ. 10 ನಿಮಿಷ ನೆನೆಸ್ಕೊಂಡಿದ್ದೀನಿ. ಇವಾಗ ನೀರು ತೆಗೆದುಬಿಟ್ಟು ಸಣ್ಣಕ್ಕೆ ನೋಡಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಚಿಕ್ಕದಾಗಿ ನಾವು ಗ್ರೇಟ್ ಮಾಡಿ ಇಟ್ಕೋಬೇಕು. ಇವಾಗ ಇದನ್ನು 1 ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 tbsp ಅಜ್ವಾಯಿನ, 1/2 tbsp ಜೀರಿಗೆ, ಹಾಗೆ 1 ಈರುಳ್ಳಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು, ಮತ್ತು 3 ಮೆಣಸಿನ್ಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇವಾಗ ಫಸ್ಟಿಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ನಾವು ಗೋಬಿ ಪರಾಟೆಗೆ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ನೀರು ಬೇಕಾಗೋದಿಲ್ಲ ಇಲ್ಲಿ. ಆಮೇಲೆ ಇಲ್ಲಿ ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಇಲ್ಲ ಅಂದರೆ ಖಾರದ ಪುಡಿ ಕೂಡ ಹಾಕ್ಕೋಬೋದು, ಮತ್ತು ಸಬ್ಬಸಿಗೆ ಸೊಪ್ಪು ಬದಲು ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು, ಅದು ನಿಮ್ಮ ಆಪ್ಷನಲ್ ಇರುತ್ತೆ. ಇವಾಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮೇಲ್ಗಡೆ 1 tbsp ಆಯಿಲ್ನ ಹಾಕ್ಬಿಟ್ಟು ಇವಾಗ ಗ್ರೀಸ್ ಮಾಡ್ಕೊಳ್ಳೋಣ. ಅದಾದಮೇಲೆ ನೀವು ಜಾಸ್ತಿ ಹೊತ್ತು ಇದನ್ನ ನೆನೆ ಇಡಬಾರ್ದು, ಮಾಡಿದ ತಕ್ಷಣವೇ ಇನ್ಸ್ಟಂಟಾಗಿ ಮಾಡಬೇಕು ಪರಾಟನ. ಇಲ್ಲ ಅಂತಂದರೆ ನೀರನ್ನ ಒಡ್ಕೊಂಡ್ಬಿಟ್ಟು ಹಿಟ್ಟು ಮೆದುವಾಗಿಬಿಡುತ್ತೆ, ಆವಾಗ ಪರಾಟ ಮಾಡೋಕ್ಕೆ ಚೆನ್ನಾಗಾಗೋದಿಲ್ಲ. ಇವಾಗ ಮೀಡಿಯಂ ಸೈಜಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಒಣ ಹಿಟ್ಟಲ್ಲಿ ಅದ್ಬಿಟ್ಟು ಇವಾಗ ಪರೋಟ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಸೈಜಲ್ಲಿ ಬೇಕು, ಎಷ್ಟು ಥಿಕ್ನೆಸ್ ಬೇಕು ಅದು ನಿಮ್ಮ ಚಾಯ್ಸ್ ಇರುತ್ತೆ. ಅಷ್ಟು ದೊಡ್ಡದು ನೀವು ಮಾಡ್ಕೋಬೋದು. ನೋಡಿ, ಇವಾಗ ನಾನು ಗೋಬಿ ಪರೋಟ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ನಾವು ಹಂಚು ಕಾದಿದೆ, ಇವಾಗ ಇದಕ್ಕೆ 1/2 tbsp ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಪರೋಟ ಹಾಕಿಬಿಟ್ಟು ಎರಡು ಸೈಡು ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಮಿನಿಮಮ್ ಅಂದರೆ 1-3-4 ನಿಮಿಷ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು. ಯಾಕಂದರೆ ಗೋಬಿನ ನಾವು ಫ್ರೆಶಾಗಿ ಯೂಸ್ ಮಾಡಿರೋದ್ರಿಂದ ಗೋಬಿ ಚೆನ್ನಾಗಿ ಬೇಯೋದು ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಇವಾಗ ಆಗಿದೆ. ಇಷ್ಟಾದರೆ ಇವಾಗ ಗೋಬಿ ಪರಾಟ ರೆಡಿ ಆಗಿದೆ. ಇದೇ ಥರ ನಾವು ಉಳಿದಿರೋ ಹಿಟ್ಟಲ್ಲಿ ಕೂಡ ಗೋಬಿ ಪರಾಟ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಸಿಂಪಲ್ ಆಗಿದೆ. ಇದೇ ಥರ ಎಲ್ಲ ಗೋಬಿ ಪರಾಟ ಮಾಡಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ 1 ಸ್ವಲ್ಪ ತುಪ್ಪ ಹಾಗೆ ಮೊಸರು ತೊಗೊಂಡಿದ್ದೀನಿ. ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ. ನೀವು ಇನ್ನೂ ಟೇಸ್ಟನ್ನು ಹೆಚ್ಚಿಗೆ ಮಾಡಬೇಕು ಅಂತಂದರೆ ಏನು ಮಾಡ್ಬೋದು, ಮೊಸರಿಗೆ 1/4 tbsp ಜೀರಿಗೆ ಪುಡಿ, ಹಾಗೆ 1 ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಗೋಬಿ ಪರಾಟ ಜೊತೆ ತಿಂತಾ ಇದ್ದರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ. ಒಂದ್ಸತಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.